ಬಹಳ ವೇಗವಾಗಿ ಆರೋಗ್ಯದಲ್ಲಿಯೂ ಸುಧಾರಣೆಯನ್ನ ಕಾಣಬಹುದು. ಮುದ್ರಾ ಅಧ್ಯಾತ್ಮ ಸಾಧನೆಯಲ್ಲಿ ಬಹಳ ಪ್ರಮುಖವಾದಂಥದ್ದು. ಈ ಐದು ಬೆರಳುಗಳೇನಿದೆ ಅದು ಪಂಚಭೂತಗಳ ಸಂಕೇತ. ಪ್ರಾಣ ಚೈತನ್ಯದಲ್ಲಿ ಜಾಗೃತಿ, ಅದರ ಜೊತೆಗೆ ಆರೋಗ್ಯದಲ್ಲಿ ಬದಲಾವಣೆಯನ್ನು ತರಬಹುದು. ಇದರಲ್ಲಿ ಮುಂದುವರಿದ ಮುದ್ರೆಗಳನ್ನು ಮಾಡ್ತಾ ಹೋದರೆ ಬಹಳ ವೇಗವಾಗಿ ಕುಂಡಲಿನಿ ಶಕ್ತಿಯನ್ನು ಕೂಡ, ಪ್ರಾಣ ಶಕ್ತಿಯ ಸಂಚಾರವನ್ನು ಸರಾಗವಾಗಿ ಮಾಡಿ ಎಲ್ಲ ಯೋಗ ಉಪಾಸಕರಿಗೂ ನಮಸ್ಕಾರ. ಈ ಮುದ್ರೋಪಾಸನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಸನ, ಪ್ರಾಣಾಯಾಮ, ಇದರ ಜೊತೆಗೆ ಮುಂದುವರಿದ ಭಾಗವಾಗಿ ಯೋಗ ಸಾಧಕರು, ಅಧ್ಯಾತ್ಮ ಸಾಧಕರು ಸಾಧನೆಯನ್ನು ಮಾಡುವಂಥದ್ದು ಮುದ್ರಾದ ಬಗ್ಗೆ. ಭರತ ಮುನಿಯ ಭರತನಾಟ್ಯದ ಶಾಸ್ತ್ರದ ಪ್ರಕಾರ ಮತ್ತು ಹಠಯೋಗದ ಪ್ರಕಾರ ಮುದ್ರಾ ಅಧ್ಯಾತ್ಮ ಸಾಧನೆಯಲ್ಲಿ ಬಹಳ ಪ್ರಮುಖವಾದಂಥದ್ದು. ಆಸನ ಪ್ರಾಣಾಯಾಮದ ಮೂಲಕ ದೇಹ ಶುದ್ಧಿಯಾದ ಮೇಲೆ ಮುದ್ರೆಯನ್ನು ಅಭ್ಯಾಸ ಮಾಡ್ತಾ ಹೋದರೆ ಬಹಳ ವೇಗವಾಗಿ ಆರೋಗ್ಯದಲ್ಲಿಯೂ ಸುಧಾರಣೆಯನ್ನು ಕಾಣಬಹುದು, ಉನ್ನತಿಯನ್ನು ಕಾಣಬಹುದು, ಮತ್ತು ಅದರ ಜೊತೆಗೆ ಅಧ್ಯಾತ್ಮದಲ್ಲೂ ಕೂಡ ಬಹಳ ವೇಗವಾಗಿ ಉನ್ನತಿಯನ್ನು ಸಾಧಿಸಬಹುದು. ನಮ್ಮ ಶರೀರ ಏನು ರಚನೆಯಾಗಿದೆ, ಈ ಶರೀರ ರಚನೆ ಆಗಿರುವಂಥದ್ದು ಪಂಚಭೂತಗಳಿಂದ. ಪಂಚಭೂತಗಳಿಂದ ರಚನೆ ಆಗಿರುವಂಥ ಈ ಶರೀರದಲ್ಲಿ, ಆ ಪಂಚಭೂತಗಳಲ್ಲಿ ವ್ಯತ್ಯಾಸಗಳಾದಾಗ ಆರೋಗ್ಯದ ಸಮಸ್ಯೆ ಆಗ್ತದೆ. ನಮ್ಮ ಪ್ರಾಣ ಚೈತನ್ಯ ಏನಿದೆ, ಪ್ರಾಣ ಶಕ್ತಿ ಏನಿದೆ, ಅದರ ಹರಿದಾಡುವಿಕೆ ಶರೀರದಲ್ಲಿ, ಅದರ ಸರಾಗವಾದ ಸಂಚಾರ ಏನಿದೆ ಅದಕ್ಕೆ ಕುಂಠಿತ ಆಗ್ತದೆ. ಅದೆಲ್ಲವನ್ನು ಸರಿ ಮಾಡಿ, ಪ್ರಾಣ ಶಕ್ತಿಯ ಸಂಚಾರವನ್ನ ಸರಾಗವಾಗಿ ಮಾಡಿ, ಭಕ್ತಿಯ ರಸವನ್ನ ನಮ್ಮಲ್ಲಿ ಉತ್ಪಾದನೆ ಮಾಡುವಂಥ, ಅಧ್ಯಾತ್ಮದಲ್ಲಿ ಹೆಚ್ಚು ಉನ್ನತಿಯನ್ನ ಸಾಧಿಸ್ಲಿಕ್ಕೆ ಸಹಕಾರಿಯಾಗುವಂಥದ್ದು ಈ ಮುದ್ರಾ. ಮುದ್ರಾ ಅಂದ್ರೆ ಅರ್ಥವೇ ಮುದಾ ಪ್ಲಸ್ ರಾ. ಮುದಾ ಪ್ಲಸ್ ರಾವಯತ್ ಮುದ್ರಹ ಅಂದ್ರೆ, ಮುದಾ ಅಂದ್ರೆ ಪ್ರಸನ್ನತೆ, ಸಂತೋಷ. ರಾವಯತ್ ನಮ್ಮೊಳಗಿರುವಂಥ ಪ್ರಸನ್ನತೆ ಮತ್ತು ಸಂತೋಷ ಏನಿದೆ ಅದನ್ನ ಒಳಗಿನಿಂದ ಹೊರಗೆ ತರುವಂಥದ್ದು, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಹಕಾರಿಯಾಗುವಂಥದ್ದು ಈ ಮುದ್ರಾ. ನಾನು ಮೊದಲೇ ಹೇಳದಂತೆ ಈ ಶರೀರ ರಚನೆ ಆಗಿರುವಂಥ ಪಂಚಭೂತಗಳು ಅದು ಜಾಗೃತವಾಗಬೇಕು, ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ಅದು ಸ್ಫುರಣಗೊಳ್ಳಬೇಕು. ಎಲ್ಲ ಪಂಚತತ್ವಗಳು ಸರಿಯಾದ ರೀತಿಯಲ್ಲಿ ದೇಹದಲ್ಲಿ ಕೆಲಸವನ್ನು ಮಾಡಬೇಕು. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಹಾಗೆ ಮಾಡಲಿಕ್ಕೆ ಈ ಮುದ್ರಾ ಸಹಕಾರಿ. ಮುದ್ರಾದಲ್ಲಿ ಬೇರೆ ಬೇರೆಯ ವಿಧಾನಗಳಿದೆ. ಕೈ ಬೆರಳುಗಳನ್ನು ಉಪಯೋಗಿಸಿ ಒಂದಷ್ಟು ಮುದ್ರೆಗಳನ್ನು ಮಾಡ್ತೀವಿ, ನಮ್ಮ ಮನಸ್ಸಿನ ಉನ್ನತಿಗಾಗಿ ಒಂದಷ್ಟು ಮುದ್ರೆಗಳನ್ನು ಮಾಡ್ತೀವಿ, ಶರೀರದ ಕೆಲವು ಭಾಗಗಳನ್ನು ಬಳಸಿ ನಾವು ಮುದ್ರೆಗಳನ್ನು ಮಾಡ್ತೀವಿ, ಮುಖದ ಕೆಲವು ಭಾಗಗಳನ್ನು ಬಳಸಿ ನಾವು ಮುದ್ರೆಗಳನ್ನು ಮಾಡ್ತೀವಿ. ಎಲ್ಲ ರೀತಿಯ ಮುದ್ರೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದೊಂದೇ ಮುದ್ರೆಯನ್ನು ಒಂದಷ್ಟು ವಿಚಾರಗಳ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಇನ್ನು ಮುಂದೆ ಮಾಡ್ತೀವಿ. ಆದರೆ ಇವತ್ತಿನ ದಿನ ಈ ಐದು ಬೆರಳುಗಳೇನಿದೆ ಅದು ಪಂಚಭೂತಗಳ ಸಂಕೇತ. ಆ ಪಂಚಭೂತಗಳ ಸಂಕೇತವಾದಂಥ ಈ ಬೆರಳುಗಳ ಸಂಯೋಜನೆಯಿಂದಾಗಿ ನಮ್ಮ ಶರೀರದಲ್ಲಿ ಆ ಶಕ್ತಿಯ ಸ್ಫುರಣಗೊಳ್ಳುವಿಕೆ, ಪ್ರಾಣ ಚೈತನ್ಯದ ಹರಿವಿಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬಹುದು, ಗೊಳಿಸಬಹುದು. ನೋಡಿ, ಉದಾಹರಣೆಗೆ ಈ ಐದು ಬೆರಳೇನಿದೆ ಅದರಲ್ಲಿ ಹೆಬ್ಬೆರಳು ಏನಿದೆ ಇದು ಅಗ್ನಿತತ್ವದ ಸಂಕೇತ. ತೋರ್ ಬೆರಳೇನಿದೆ ಅದು ವಾಯುತತ್ವದ ಸಂಕೇತ. ಮಧ್ಯದ ಬೆರಳೇನಿದೆ ಅದು ಆಕಾಶ ತತ್ವವನ್ನು ಒಳಗೊಂಡಿದೆ. ಉಂಗುರದ ಬೆರಳೇನಿದೆ ಅದು ಪೃಥ್ವಿ ತತ್ವವನ್ನು ಒಳಗೊಂಡಿದೆ. ಕಿರು ಬೆರಳೇನಿದೆ ಅದು ಜಲತತ್ವವನ್ನು ಒಳಗೊಂಡಿದೆ. ಈ ಐದು ಬೆರಳುಗಳನ್ನು ಒಂದಕ್ಕೊಂದು ತಾಗಿಸಿದಾಗ, ವಿಶೇಷವಾಗಿ ನಾಲ್ಕು ಬೆರಳುಗಳೇನಿದೆ, ತೋರ್ಬೆರಳು, ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್, ರಿಂಗ್ ಫಿಂಗರ್ ಅಂಡ್ ಸ್ಮಾಲ್ ಫಿಂಗರ್ಸ್, ಈ ಏನಿದೆ ಅದನ್ನು ತಂಬಿಗೆ ಹೆಬ್ಬೆರಳಿಗೆ ಟಚ್ ಮಾಡಿದಾಗ, ಒಂದು ಒಂದು ಟಚ್ ಮಾಡ್ತಾ ಹೋದಾಗ ನಮ್ಮ ದೇಹದಲ್ಲಿ ಒಂದು ರೀತಿಯ ಬದಲಾವಣೆ, ಪ್ರಾಣ ಚೈತನ್ಯದಲ್ಲಿ ಜಾಗೃತಿ, ಅದರ ಜೊತೆಗೆ ಆರೋಗ್ಯದಲ್ಲಿ ಬದಲಾವಣೆಯನ್ನು ತರಬಹುದು. ಅತಿಯಾಗಿರುವಂತಹ ನಮ್ಮ ಪಂಚಭೂತಗಳನ್ನು ಸಮಗೊಳಿಸಬಹುದು, ಕಡಿಮೆ ಆಗಿರೋದನ್ನು ಹೆಚ್ಚು ಮಾಡಬಹುದು, ಅತಿಯಾದದ್ದನ್ನು ಮಧ್ಯಮ ಸ್ಥಿತಿಗೆ ತರಬಹುದು. ಹೀಗೆ ತರುವ ಮೂಲಕ ನಮ್ಮ ಆರೋಗ್ಯದಲ್ಲಿ ಬಹಳ ಬದಲಾವಣೆಯನ್ನು, ಅದು ಶುಗರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರಬಹುದು,
ಅದು ವಾತ ಪ್ರಕೋಪದಿಂದ ಆಗುವಂತಹ ಸಂಧಿವಾತ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯ ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗಳು ಎಲ್ಲವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಮುದ್ರಾಗಿದೆ. ಇದರಲ್ಲೇ ಮುಂದುವರಿದ ಮುದ್ರೆಗಳನ್ನು ಮಾಡ್ತಾ ಹೋದ್ರೆ ಬಹಳ ವೇಗವಾಗಿ ಕುಂಡಲಿನಿ ಶಕ್ತಿಯನ್ನು ಕೂಡ ಆರಾಮವಾಗಿ ಜಾಗೃತಿಗೊಳಿಸ್ಕೊಳ್ಬಹುದು ಅನ್ನೋದು ಹಠಯೋಗ ಪ್ರದೀಪಿಕದ ಒಂದು ಸೂತ್ರದ ಮಾತು. ಈ ಮುದ್ರೆಯನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ ಕಲಿತಾ ಹೋಗೋಣ, ಮಾಡ್ತಾ ಹೋಗೋಣ. ಅಧ್ಯಾತ್ಮ ಸಾಧನೆಯಲ್ಲಿ ಉನ್ನತಿಯನ್ನ ಸಾಧಿಸುವಂತಹ ಪ್ರಯತ್ನವನ್ನ, ನಮ್ಮ ಆತ್ಮ ಜಾಗೃತಿಗೊಳಿಸುವಂತಹ ಪ್ರಯತ್ನವನ್ನ ಮಾಡೋಣ. ಎಲ್ಲರೂ ಈ ಮುದ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನ ಪಡೆಯಿರಿ ಅಂತ ಈ ಸಮಯದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ. ಹರಿ ಓಂ ತತ್ಸತ್.